ನಾವಿವತ್ತು ಶಿವಮೊಗ್ಗದ ಪ್ರಸಿದ್ಧ ಕಾಲೇಜ್ ಆಗಿರುವಂತಹ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಇದ್ದೀವಿ. ನೀವಿಲ್ಲಿ ನೋಡಬಹುದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಯಾಕಂದರೆ ಇವತ್ತು ATNCC ಕಾಲೇಜ್ನಲ್ಲಿ ಸಾಂಪ್ರದಾಯಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ವರ್ಷದ ಸಾಂಪ್ರದಾಯಿಕ ದಿನಾಚರಣೆಯ ಹೆಸರನ್ನು ATNCC ಪರ್ವ 2023 ಅನ್ನೋ ಹೆಸರಿನಲ್ಲಿ ನಡೆಸ್ತಾ ಇದ್ದಾರೆ. ಹುಡುಗಿಯರೆಲ್ಲರೂ ಕೂಡ ಕಲರ್ಫುಲ್ ಆಗಿ ಸ್ಯಾರಿಯನ್ನು ಉಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಹುಡುಗರು ಕೂಡ ಪಂಚೆ ಉಟ್ಟು ಹಾಗೆ ಜುಬ್ಬಗಳನ್ನು ಧರಿಸಿ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಈ ಒಂದು ಸಾಂಪ್ರದಾಯಿಕ ದಿನಾಚರಣೆಗೆ ಮೆರುಗನ್ನು ತಂದಿದ್ದಾರೆ. ಜೊತೆಗೆ ಡಾನ್ಸ್ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ ಅಲ್ಲಿಯ ಒಂದು ವಾತಾವರಣ ಹೇಗಿದೆ, ಸಂಭ್ರಮ ಹೇಗಿದೆ ಅಂತ ಹೇಳಿ. PR ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಮ್ಯಾಮ್ ನಮಸ್ತೆ. ಆಚಾರ್ಯ ಪರ್ವ 2023 ಕಾಲೇಜ್ನಲ್ಲಿ ನಡೀತಾ ಇದೆ. ನಿಮ್ಮ ನೇತೃತ್ವದಲ್ಲಿ ಮೊದಲ ಇದೊಂದು ಸೆಲೆಬ್ರೇಷನ್, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿಯಾಗಿದೆ, ಆಮೇಲೆ ಸಂತೋಷನೂ ಆಗಿದೆ. ಮಕ್ಕಳು ಇಷ್ಟು ಅಂದರೆ ಕ್ರಿಯೇಟಿವ್ ಆಗಿ ಕಲರ್ಫುಲ್ ಆಗಿ ಬಂದಿದ್ದಾರೆ ಮತ್ತು ಚೆನ್ನಾಗಿ ಮಾಡ್ತಾನೂ ಇದ್ದಾರೆ. ಅದು ಸಂತೋಷನೂ ಇದೆ. ನಾನು ಹಳೆ ಕಾಲೇಜಲ್ಲಿ ಕಮಲಾ ನೆಹರು ಕಾಲೇಜಲ್ಲಿ ಇದ್ದಾಗ ಅಲ್ಲಿನೇ ಅದೇ ಬೇರೆ ವಾತಾವರಣ, ಅದು ಬೇರೆ ಥರನೇ ಇರುತ್ತಿತ್ತು. ಇದು ಹೊಸದು, ಹೊಸತನವನ್ನು ನಾವು ಯಾವಾಗಲೂ ಎಕ್ಸೆಪ್ಟ್ ಮಾಡಬೇಕು, ಆಮೇಲೆ ಅದ್ರ ಜೊತೆ ನಾವು ಅದನ್ನು ಖುಷಿ ಪಡುವಂಥ ಮನಸ್ಥಿತಿ ಇರಬೇಕು. ಓಕೆ, ಕಾಲೇಜಲ್ಲಿ ಲೆಕ್ಚರ್ಸ್ ಆಗಿರಬಹುದು, ಸ್ಟೂಡೆಂಟ್ಸ್ ಸಪೋರ್ಟ್ ಹೇಗಿದೆ? ಯಾಕಂದರೆ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜಲ್ಲಿ ಫಂಕ್ಷನ್ಗಳನ್ನು ನಡೆಸೋದು ಅಂದ್ರೆ ಸ್ವಲ್ಪ ಕಷ್ಟಕರವಾದಂಥ ವಾತಾವರಣ ಇರುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ನಡೀತಾ ಇದೆ ಸೆಲೆಬ್ರೇಷನ್ನು, ಸಪೋರ್ಟ್ ಹೇಗಿದೆ? ಹಾಂ, ಎಲ್ಲ ಟೀಚರ್ಸು ಮತ್ತು ನಾನ್ ಟೀಚಿಂಗ್ ಸ್ಟಾಫಿಂದ ನಮಗೆ ತುಂಬ ಒಳ್ಳೆ ಕೋಆಪ್ರೇಷನ್ ಇದೆ. ಆಮೇಲೆ ನನಗೆ ಇದೇನು ಹೊಸದೇನಲ್ಲ, ಈ ಕಾಲೇಜಲ್ಲಿ ನಾನೇ ಸ್ಟೂಡೆಂಟ್ ಆಗಿ ನಾನೇ ಒಂದು ಪ್ರಿನ್ಸಿಪಾಲ್ ಆಗಿರೋದ್ರಿಂದ ಇಲ್ಲಿನ ಆಗುಹೋಗುಗಳೆಲ್ಲ ಗೊತ್ತಿರೋದ್ರಿಂದ ನನಗೇನು ಇದು ಹೊಸ ಅಂದರೆ ತುಂಬ ಕಷ್ಟ ಅಂತ ಏನೂ ಅನ್ನಿಸ್ತಿಲ್ಲ. ಚೆನ್ನಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಮಕ್ಕಳು ಸಹ ಹೇಳಿದ ಮಾತು ಕೇಳ್ತಾ ಇದ್ದಾರೆ, ಆಮೇಲೆ ಅವ್ರು ಒಂದು ಡಿಸಿಪ್ಲಿನ್ ಶಿಸ್ತಿಗೆ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ, ನನಗೇನು ಅದು ತುಂಬ ಕಷ್ಟ ಅಂತ ಅನಿಸಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾರೆ, ಆಡಳಿತ ಮಂಡಳಿಯವರು ಸಹ ತುಂಬ ಚೆನ್ನಾಗಿ ನಮಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಈ ಕಾಲೇಜನ್ನು ಅಂತ ಹೇಳಿ ನನಗೆ ಆಸೆ ಇದೆ. ಅದೆಲ್ಲ ನಮ್ಮೆಲ್ಲರ ಆಸೆಯೂ ಅಷ್ಟೇ, ಫಿಸಿಕಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವೈಸೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಆಶಯ ಇದೆ, ಅದು ಮುಂದಿನ ದಿನಗಳಲ್ಲಿ ಕೈಗೂಡುತ್ತೆ ಅಂತೇಳಿ ನನಗೆ ಭರವಸೆ ಇದೆ. ಇದಿಷ್ಟು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಮಮತಾ PR ಅವರ ಮಾತು. ಮತ್ತಷ್ಟು ಜನನ ಮಾತಾಡ್ಸೋಣ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಕೊಬರೋಣ, ಬನ್ನಿ.
ಹೇಳಬೇಕಂದ್ರೆ ತುಂಬ ಎಕ್ಸೈಟಾಗಿ ಬಂದಿದ್ದೀನಿ, ಯಾಕಂದರೆ ಈ ಪ್ರೋಗ್ರಾಮ್ನ ತುಂಬ ಎಂಜಾಯ್ ಮಾಡಬೇಕಂತ. ನಾವು ಫಸ್ಟ್ ಇಯರಲ್ಲಿ ಇದ್ದಾಗ ಇಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ, ಹೇಗಿರುತ್ತೆ ಏನಿರುತ್ತೆ ಅಂತ ಆ ಡೌಟಲ್ಲೇ ಬಂದು ನಾವು ನೋಡ್ತಿದ್ವಿ. ಆದರೆ ಇವತ್ತಂತೂ ಫುಲ್ ಖುಷಿ ಆಗ್ತಿದೆ. ಸೆಕೆಂಡ್ ಇಯರ್ ಅನ್ನೋ ಪವರ್ ಬಂದಿದೆಯಾ ಈಗ? ಹಾಂ, ಸೆಕೆಂಡ್ ಇಯರ್ ಅಂತಲೂ ಹೌದು, ನೆಕ್ಸ್ಟ್ ಫೈನಲ್ ಇಯರು ನಾವೇ ಮುಂದೆ ನಿಂತ್ಕೊಂಡು ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ. ಇವತ್ತು ಫುಲ್ಲು ಖುಷಿಯಾಗಿದ್ದೀನಿ, ಈ ಖುಷಿನ ಹಾಳು ಮಾಡ್ಕೊಂಬಾರ್ದಂತ ತುಂಬ ಜೋಶಲ್ಲಿದ್ದೀನಿ. ನೀವು ಡಾನ್ಸು ರ್ಯಾಂಪ್ ವಾಕ್ ಎಲ್ಲ ಮಾಡಿದ್ರಿ? ಇಲ್ಲ, ನಾವು ಏನು ಕಲ್ತಿಲ್ಲ, ಫೈನಲ್ ಇಯರಿಗೆ ಮಾಡೋಣ ಅಂತ. ಇವತ್ತು ಈ ವರ್ಷದಿಂದನೇ ಶುರುವಾಗಿದ್ದು ಫ್ಲ್ಯಾಶ್ ಮಾಬ್ಸು, ರ್ಯಾಂಪ್ ವಾಕ್ ಇತ್ತು ಫ್ಲ್ಯಾಶ್ ಮಾಬ್. ಈ ವರ್ಷದಿಂದನೇ ನೋಡಿದ್ಮೇಲೆ ನಮಗೂ ಡ್ಯಾನ್ಸ್ ಮಾಡಬೇಕಂತ ತುಂಬ ಆಸೆ ಆಗ್ತಿದೆ, ಅದಕ್ಕೆ ಫೈನಲ್ ಇಯರಿಗೆ ಮಾಡೋಣ ಅಂತ. ಖುಷಿ ಆಗ್ತಿದೆ ಬಿಕಾಸ್ ಟ್ರೆಡಿಷ್ನಲ್ ಆಗಿ ರೆಡಿ ಬರೋ, ಈಗ ಟ್ರೆಡಿಷ್ನಲ್ ಆಗಿರೋದೆಲ್ಲ ತುಂಬ ಕಮ್ಮಿ, ಅದಕ್ಕಂತಲೇ ಒಂದು ಡೇಟು ಮಾಡ್ತಾರೆ ಅಂದರೆ ನಮಗೆ ಖುಷಿ ಆಗುತ್ತೆ. ಸೊ ನಾನೀಗ ಸೆಕೆಂಡ್ ಇಯರು, ಫಸ್ಟ್ ಇಯರ್ಗಿಂತ ಸೆಕೆಂಡ್ ಇಯರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಸೊ ಹ್ಯಾಪಿ, ಹೋದ ವರ್ಷದಕ್ಕಿಂತ ಈ ಸಲ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಿದ್ದೀವಿ. ನಂಗೆ ನಮ್ಮ ಕಾಲೇಜಲ್ಲಿ ಮಾಡೋ ಟ್ರೆಡಿಷ್ನಲ್ ಡೇ ಹಬ್ಬ ಥರನೇ ಫೀಲ್ ಆಗುತ್ತೆ, ವರ್ಷಕ್ಕೊಂದ್ಸತಿ ಹಬ್ಬ ಥರ ಮಾಡಿ ನಮಗೂ ಎಲ್ಲ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಎಂಕರೇಜ್ ಮಾಡ್ತಾರೆ. ಹೌದು, ಅದು ತುಂಬ ಖುಷಿ ಆಗ್ತಿದೆ ನಮಗೆ. ಇನ್ನು ಯುನೀಕಾಗಿ ಅಂದರೆ ನಾವು ಒನ್ ಮಂತಿಂದ ಏನು ಹಾಕೋಬೇಕು, ಹೆಂಗೆ ಬರಬೇಕು, ಎಲ್ಲರಿಗೂ ಡಿಫ್ರೆಂಟಾಗಿ ಬರಬೇಕು ಆ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡಿದ್ರೆ ನಮಗೂ ಸ್ವಲ್ಪ ಏನೋ ಎಂಕರೇಜ್ಮೆಂಟ್ ಹೆಂಗಿರಬೇಕು ಕಲ್ಚರಲ್ ಆಗಿ ಅಂತ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆ ಒಂದು ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನು ತೊಡ್ಕೊಂಡು ಬಂದಿದ್ದಾರೆ. ಹಾಗೆ ಅತಿ ಹೆಚ್ಚು ಅಂದರೆ ಉತ್ಸಾಹಭರಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಕೂಡ. ಹಾಗೆ ಇಂದಿನ ಒಂದು ಏನು ಹೊಸ ಪ್ರಿನ್ಸಿಪಲ್ ಇರ್ಬೋದು, ನಮ್ಮ ನಾಗರ ಸರ್ ಇರ್ಬೋದು, ಒಂದು ಡಿಫ್ರೆಂಟಾಗಿ ಕಾನ್ಸೆಪ್ಟನ್ನು ರೆಡಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಕೂಡ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವನ ಒಂದು ಕಂಪ್ಲೀಟ್ ಇನ್ವಾಲ್ವೇಷನನ್ನು ಅಲ್ಲಿ ಕಾರ್ಯಕ್ರಮದಲ್ಲಿ ಹೊಂದಿದ್ದಾರೆ. ಇಪ್ಪತ್ತ್ಮೂರು ಎಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲರೂ ಹೇಳಿದ ಪ್ರಕಾರ ಸುಮಾರು ಒಂದು ವಾರ ಎರಡು ವಾರದಿಂದ ಯಾವ ರೀತಿಯಾದಂಥ ಸೀರೆ ಉಡಬೇಕು, ಯಾವ ರೀತಿ ರೆಡಿಯಾಗಿ ಬರಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇವತ್ತಿನ ಸಾಂಪ್ರದಾಯಿಕ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅದೇ ರೀತಿ ಟೀಚರ್ಸು ಲೆಕ್ಚರ್ಸು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟೋಟಲಿ ಹೇಳಬೇಕು ಅಂತ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಕಳೆದ ವರ್ಷದ ಸಾಂಪ್ರದಾಯಿಕ ದಿನಾಚರಣೆಗೆ ಹೋಲಿಸ್ಕೊಂಡ್ರೆ ಈ ವರ್ಷ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ, ಕನ್ನಡ ಮೀಡಿಯಂ 24x7 ಶಿವಮೊಗ್ಗ.